ಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇರೋ ವಿಶೇಷ ಅತಿಥಿ ನಾಡೋಜ ಪುರಸ್ಕೃತೆ ಪ್ರೊಫೆಸರ್ ಕಮಲಾ ಹಂಪನವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ಮೇಡಮ್, ಮೊದಲನೇದಾಗಿ ನಿಮ್ಮ ಕಮಲಾ ಹಂಪನ ಅಂದ ತಕ್ಷಣ ನಮಗೆ ನೆನಪಾಗೋದು ಹಂಪನ ಅವರ ಜೊತೆಯಲ್ಲಿದ್ದ ಹಾಗೆ. ಸೊ ನೀವಿಬ್ಬರು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡಿದವರು. ಸೊ ನಿಮ್ಮಿಬ್ಬರು ಭೇಟಿ ಎಲ್ಲ ಆಯಿತು, ನಂಗೆ ಭಾಳ ಇಂಟ್ರೆಸ್ಟ್ ಅನ್ನಿಸ್ತಾ ಇದೆ. ಸಾಮಾನ್ಯವಾಗಿ ನಮ್ಮದು ಅಂದರೆ ಸಾಮಾನ್ಯವಾಗಿ ಅಂತರ್ಜಾತಿ ವಿವಾಹದಲ್ಲಿ ಒಂದು ಸರಿ ನೋಡಿದ ತಕ್ಷಣ ಯಾವುದೋ ಒಂದು ಕ್ಷಣಕ್ಕೆ ಪ್ರೀತಿ ಉಕ್ತು ಅಂತ ಹೇಳ್ತಾರೆ, ಅಥವಾ ಪ್ರೀತಿ ಉಂಟಾಯಿತು ಅಂತ ಹೇಳ್ತಾರೆ. ಆದರೆ ನಮ್ಮದು ಆ ಥರ ಅಲ್ಲ, ಲವ್ ಅಟ್ ಮೆನಿ 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 ಸೈಡ್ಸ್ ಅಂತ ಹೇಳಬೇಕು. ಯಾತಕ್ಕೆ ಅಂದರೆ ನಾನು ಎಸ್ ಎಲ್ ಸಿ ಆದಮೇಲೆ ಅವಾಗೆಲ್ಲ ಇಂಟರ್ಮೀಡಿಯೇಟ್ ಅಂತ, ಆವಾಗ ನಾನು ಇಂಟರ್ಮೀಡಿಯೇಟ್ ಸೇರಿಕೊಂಡಾಗ ಇದು ಹೆಚ್ ಪಿ ನಾಗರಾಜಯ್ಯ ಅಂತ ಇದ್ದರು, ಅವರೂ ಆ ಕ್ಲಾಸ್ನಲ್ಲಿದ್ದರು. ಅವರು ಕ್ಲಾಸ್ಮೇಟ್ಸು, 6 ವರ್ಷ ಕ್ಲಾಸ್ಮೇಟ್ಸು, ಬರೀ 2 ವರ್ಷ ಅಂತಲ್ಲ, 6 ವರ್ಷ ಕ್ಲಾಸ್ಮೇಟ್ಸ್ ಆದ್ವಿ. ನಾನು ಕನ್ನಡ ಸಾಹಿತ್ಯವನ್ನು ಒಂಥರ ದಟ್ಟವಾಗಿ ಓದಿಕೊಂಡು ಅದೇನು ಕನ್ನಡದ ಬಗ್ಗೆ ವಿಪರೀತವಾದಂತಹ ಒಲವು ಪ್ರೀತಿ. ಆಮೇಲೆ ನಾನು ಕುವೆಂಪು ಶಿಷ್ಯ ಆಗಬೇಕು ಅಂತ ಹೇಳಿ ತುಮಕೂರಿನಲ್ಲಿ ಬಿ ಎ ಓದೋದಕ್ಕೆ ಅವಕಾಶ ಇದ್ದರು. ಮಹಾರಾಜ ಕಾಲೇಜು ಬಿ ಎ ಆನರ್ಸ್ ಕನ್ನಡ ತೊಗೊಂಡೆ, ಮೈಸೂರಿಗೆ ಹೊಟ್ಟೋದೆ. ಅಲ್ಲಿ ಕುವೆಂಪು ಅವರು ಮಹಾರಾಜ ಕಾಲೇಜು ಪ್ರಿನ್ಸಿಪಾಲ್ ಆಗಿದ್ದರು. ಹೌದು ಹೌದು, ಮೈಸೂರು ಮಹಾರಾಜ ಕಾಲೇಜು, ಅವಾಗ ಮೈಸೂರು ಯೂನಿವರ್ಸಿಟಿ. ಅವರು ಅಲ್ಲೇ ಮೊದಲೇ ಸೇರಿಕೊಂಡಿದ್ರು, ನಾನು ಸ್ವಲ್ಪ ಒಂದು 3-4 ದಿವಸ ತಡವಾಗಿ ಹೋಗಿ ಸೇರಿಕೊಂಡೆ. ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಾತುಕತೆ, ಆಮೇಲೆ ಅವರು ತಮ್ಮ ಪ್ರಪೋಸಲ್ ಇಟ್ಟರು. ಹೇಗೆ ಪ್ರಪೋಸ್ ಮಾಡಿದ್ರು ಮೇಡಮ್? ಕವನ ಕೊಟ್ರ, ಯಾಕೆಂದ್ರೆ ಒಂದು ಸಾಹಿತ್ಯದ ಹಿನ್ನೆಲೆ. ಅವರು ಕವನ ಬರೆದ್ರು ಅನ್ನೋಕ್ಕಿಂತ ತೊಲಗಲಿ ದುಃಖ ತೊಲಗಲಿ ಮಸ್ಸಲ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ಅಂತ ಹೇಳಿ ಕುವೆಂಪು ಅವ್ರದೇ ಒಂದು ಕವನವನ್ನು ಅದು ಬರೆದು ಯುಗಾದಿ ಹಬ್ಬದ ದಿವಸ ಗ್ರೀಟಿಂಗ್ ಕಾರ್ಡ್ಸ್ ಬಂತು. ನಾನು ಅವತ್ತೆಲ್ಲ ಇದು ತುಂಬ ಅಪರೂಪದ ಸಂಗತಿ, ಗ್ರೀಟಿಂಗ್ಸ್ ಬರೋದು ಮಾಡೋದು. ಒಳ್ಳೆ ರಾಧಾಕೃಷ್ಣನ ಫೋಟೋ ಇದ್ದದ್ದು ನನಗೆ ಗಾಬರಿನೇ ಆಗಬೇಕು ನೋಡಿ. ಆಮೇಲೆ ನೋಡಿದ್ರೆ ಇದು ಬೇರೆ ಒಕ್ಕಣೆ, ಪ್ರೇಮಕ್ಕೆ ಮೀಸಲು ನಮ್ಮ ಸಮಸ್ಯೆ, ಇದೇನು ಈ ಮನುಷ್ಯ, ಈ ಹುಡುಗ ಏನು ಒಳ್ಳೆ ಹುಡುಗ ಅಂದ್ಕೊಂಡಿದ್ರೆ ಈ ಥರ ಬರೆದು ಕಳಿಸ್ಬಿಟ್ಟಿದ್ದಾನೆಲ್ಪ ಅಂತಂದು ಆ ಕ್ಷಣಕ್ಕೆ ನನ್ನಲ್ಲಿ ಅನೇಕ ಭಾವಗಳು, ಸಮ್ಮಿಶ್ರ ಭಾವಗಳು, ಒಂದು ಕಡೆ ಭಯ, ಒಂದು ಕಡೆ ಹೆದರಿಕೆ, ಒಂದು ಕಡೆ ಒಂಥರ ಸಂತೋಷ, ಇನ್ನೊಂದು ಕಡೆ ರೋಮಾಂಚನ, ಕಣ್ಣಲ್ಲಿ ನೀರು ಸುರಿಯಕ್ಕೆ ಶುರುವಾಗ್ಬಿಡ್ತು. ನನ್ನ ಗೆಳತಿಯರೆಲ್ಲ ಬಂದು ನೋಡಿ ಆಮೇಲಿಂದ 1 ವರ್ಷ ಹೆಚ್ಚು ಕಡಿಮೆ ನಾನು ಅವರನ್ನು ಸತಾಯಿಸಿದೆ. ಆದರೆ ಅದೇನು ಅವರು ಬಿಡಲಿಲ್ಲ. ಹಾಗಾಗಿ ಕಡೆಗೆ ಎಮ್ ಎ ಅಷ್ಟೊತ್ತು ಬರೋ ವೇಳೆಗೆ ನಮ್ಮ ಪ್ರೀತಿ ಸ್ವಲ್ಪ ದಟ್ಟವಾಗ್ತಾ ಬಂತು. ಮದುವೆಯಲ್ಲೂ ಈತಂದ ಜಾತಿ ಮತ್ತು ಧರ್ಮ ಎರಡೂ ಅಡ್ಡ ಬಂದು ನಮಗೆ ತುಂಬಾ ತೊಂದರೆ ಆಯಿತು. 2 ವರ್ಷ ಸತತವಾಗಿ ಎಣಗದ್ವಿ. ಅದು ಒಂದು ರೀತಿಯಲ್ಲಿ ಪ್ರೇಮಕಾಂಡ ಹೋಗಿ ಯುದ್ಧಕಾಂಡ ಪ್ರಾರಂಭ ಆಯಿತು. 59ನೇ ಇಸ್ವಿಲಿ ಎಮ್ ಎ ಮುಗಿಸ್ದವರು. ಆ ಟೈಮಲ್ಲಿ ಗೃಹಿಣಿಯಾಗಿ ಒಂದು ಮನೆಗೆ ಹೋದಾಗ ನಿಮ್ಮ ಬರವಣಿಗೆ, ನಿಮ್ಮ ಆಸಕ್ತಿ, ಓದು, ನಿಮಗೆಲ್ಲ ಸಮಯ ಕೊಡೋಕ್ಕಾಗ್ತಿತ್ತ ಕೆಲಸ ಆ ಕಾಲದಲ್ಲಿ? ನಾನು ಒಂದು ನಂಬಿರೋಳು ಏನಪ್ಪ ಅಂದರೆ 10 ಕೆಲಸ ಮಾಡೋರೇ 11ನೇ ಕೆಲಸನೂ ಮಾಡ್ತಾರೆ ಅಷ್ಟೇ. ಒಂದು ಕೆಲಸವನ್ನು ಮಾಡದೇ ಇರೋರು ಅಯ್ಯೋ ನಮಗೆ ಸಮಯ ಸಿಗಲಿಲ್ಲ, ಅದಾಗಲಿಲ್ಲ, ಇದಾಗಲಿ, ನೆಪಗಳು ಹೇಳೋದಕ್ಕೆ 100 ಸಿಗುತ್ತೆ. ಆದರೆ ಮಾಡಲೇಬೇಕು ಅಂತ ಹೊರಟವ್ರಿಗೆ ದಾರಿಗಳು ಇದ್ದೇ ಇರುತ್ತೆ. ನನಗೆ ಒಳ್ಳೆ ಗೃಹಿಣಿ ಆಗಬೇಕು, ಒಳ್ಳೆ ಸೊಸೆ ಆಗಬೇಕು, ಒಳ್ಳೆ ತಾಯಿ ಆಗಬೇಕು, ಒಳ್ಳೆ ಹೆಂಡತಿ ಆಗಬೇಕು, ಇವೆಲ್ಲವನ್ನೇ ಇಟ್ಕೊಂಡೆ ನಾನು ಬೆಳೆದವಳು. ನನ್ನ ತಾಯಿಯೇ ಹಾಗೆ ಬೆಳೆಸಿದ್ದಾರೆ. ಇವಾಗ ಸಂಶೋಧನಾ ಸಾಹಿತ್ಯ ಮಾಡ್ತೀರಾ, ಹೆಚ್ಚು ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ, ನಿಮ್ಮಿಬ್ಬರ ಇದು ಹೇಗಿರುತ್ತೆ, ಎಲ್ಲ ಹೋಗ್ತಿರ್ತೀರಾ ಬೇರೆ? ಹೌದು, ಬೇರೆ ಬೇರೆ ಜಾಗಗಳಿಗೆಲ್ಲ ಖಂಡಿತ ತುಂಬ ಜಾಗಗಳಿಗೆ ಹೋಗ್ತೀವಿ. ಅದು ನೋಡಿ, ಈಗ ಹೈದರಾಬಾದಿನ ಕರೀಂನಗರ, ಅದು ಕರೀಂನಗರ ಜಿಲ್ಲೆ ಇದೆಯಲ್ಲ, ಅಲ್ಲಿ ಒಂದು ಕುರ್ಕ್ಯಾಲ ಅಂತ ಒಂದು ಗ್ರಾಮ ಹಳ್ಳಿ, ಅಲ್ಲಿ ಪಂಪನ ತಮ್ಮ ಕಡಿಸಿದ ಮೊಟ್ಟ ಮೊದಲ ಶಾಸನ, ಜಿನವಲ್ಲಭನ ಶಾಸನ ಅಂತ ಸಿಗುತ್ತೆ. 3 ಭಾಷೆಯಲ್ಲಿದೆ ಅದು, ಅದು ಸಂಸ್ಕೃತದಲ್ಲಿದೆ, ಕನ್ನಡದಲ್ಲಿದೆ, ತೆಲುಗಿನಲ್ಲಿದೆ. ಹಾಗೆ ಬೇರೆ ಬೇರೆ ಕಡೆ ತುಂಬ ಸುತ್ತಿದ್ದೀವಿ. ಆಮೇಲೆ ವಿದ್ವತ್ತು ಇರಬೇಕು, ಇದು ಸಂಶೋಧನೆಗೆ ವಿದ್ವತ್ ಬಹಳ ಮುಖ್ಯವಾದದ್ದು. ಆಳವಾದ ಅಧ್ಯಯನ ಇರಬೇಕು, ಹಾಗಿದ್ದಾಗ ಮಾತ್ರ ಅದರಲ್ಲಿ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಮೇಡಮ್, ನಿಮ್ಮ ಈ ಎಲ್ಲ ಕೆಲಸಗಳ ಮಧ್ಯೆ ನಿಮ್ಮ ಸಂಶೋಧನೆ, ಸಾಹಿತ್ಯ, ಅಭಿರುಚಿ, ಮನೆ, ಇವೆಲ್ಲದನ್ನೂ ಇಟ್ಕೊಂಡು ನಮಗೂ ಒಂದು ಸ್ವಲ್ಪ ಸಮಯ ಅವಕಾಶ ಕೊಟ್ಟಿದ್ದೀರಾ. ನಿಮ್ಮ ಅನುಭವಗಳನ್ನು, ನಿಮ್ಮ ಹಳೆಯ ರೊಮ್ಯಾಂಟಿಕ್ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ತುಂಬ ಧನ್ಯವಾದಗಳು. ನನಗೂ ಅಷ್ಟೇ ಸಂತೋಷ ಆಯಿತಮ್ಮ. ಸುವರ್ಣ ಚಾನೆಲ್ ಅಥವಾ ಸುದ್ದಿ ವಾಹಿನಿಯ ವೀಕ್ಷಕರಿಗೂ ನಾನು ಈ ಮೂಲಕ ನನ್ನ ನಮಸ್ಕಾರವನ್ನು ತಿಳಿಸ್ತೀನಿ.
ಮನೆ ಗೆದ್ದು ಮಾರು ಗೆಲ್ಲು ಅಂತಾರೆ. ಹಾಗೆ ಸಂತೃಪ್ತ ಗೃಹಸ್ಥ ಜೀವನ ನಡೆಸ್ತಲೇ ಸಾಧನೆಯ ಉತ್ತಂಗಕ್ಕೆ ಏರಿರೋ ಡಾಕ್ಟರ್ ಕಮಲಾ ಹಂಪನವರ ಮಾತನ್ನು ಕೇಳಿದ್ರಿ. ಮತ್ತೆ ನಾಳೆ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.